ಪಿತನ ಸುತನಾಮದ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಯೇಸುನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಗಾದೆ ಮಾತು ನಾವು ಒಂದು ಕೇಳುವಂತೆ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಎನ್ನುವಂತೆ, ನಮ್ಮ ಕುಟುಂಬಗಳಲ್ಲಿ ಒಳ್ಳೆಯ ಮಕ್ಕಳು ಬರಬೇಕಾದರೆ ತಂದೆ ತಾಯಿಗಳು ಒಳ್ಳೆತನದಲ್ಲಿ ಬದುಕಬೇಕು. ಇಂದಿನ ಶುಭ ಸಂದೇಶವನ್ನು ನಾವು ನೋಡುತ್ತೇವೆ. ಒಂದು ತಾಯಿ ತನ್ನ ಗಂಡನನ್ನು ಬಿಟ್ಟು ಇನ್ನೊಬ್ಬನ ಜೊತೆಯಲ್ಲಿ ಇರಬೇಕಾದರೆ ಹೇಗೆ ತಾನೇ ಆಕೆ ತನ್ನ ಮಗಳಿಗೆ ಒಳ್ಳೆತನವನ್ನು ಕಲಿಸಲು ಸಾಧ್ಯ? ಸ್ನಾನಿಕ ಯೌವನ ಯರೋದರಸನಿಗೆ, ನೀನು ಒಬ್ಬ ಅರಸ, ನೀನೇ ಅನೀತಿಯಲ್ಲಿ ಬದುಕುವುದು ಸರಿಯಲ್ಲ ಎಂದು ಖಡಾಖಂಡಿತವಾಗಿ ಬಹಿರಂಗವಾಗಿ ಹೇಳಿದ್ದರಿಂದ ಒಬ್ಬ ಅರಸ ಸತ್ಯಕ್ಕೆ ವಿಧೇಯನಾಗದೆ ಸತ್ಯ ಹೇಳಿದವರನ್ನೇ ಜೈಲಿಗೆ ಹಾಕುವುದನ್ನು ನಾವು ನೋಡುತ್ತೇವೆ. ಇಂದಿಗೂ ಸಹ ಒಂದು ರಾಷ್ಟ್ರದಲ್ಲಿ ರಾಜಕಾರಣಿಗಳ ವಿರುದ್ಧ, ಜನನಾಯಕರ ವಿರುದ್ಧ, ಧಾರ್ಮಿಕ ನಾಯಕರ ವಿರುದ್ಧ ಸತ್ಯ ಹೇಳುವವರಿಗೆ ಹಲವಾರು ಕಂಟಕಗಳು, ಅವರ ಮೇಲೆ ಇಲ್ಲಸಲ್ಲದ ದೋಷಾರೋಪಣೆಗಳನ್ನು ಹೇಳಿ ಅವರನ್ನು ಜೈಲಿಗೆ ಹಾಕುವುದು, ಕೊಲೆ ಮಾಡುವುದು, ಇದೆಲ್ಲವನ್ನು ನಾವು ನಮ್ಮ ಕಣ್ಣುಗಳಲ್ಲಿ ನಾವು ನೋಡುತ್ತಿದ್ದೇವೆ. ಆದರೆ ಆತ್ಮೀಯ ಸಹೋದರ ಸಹೋದರಿಯರೇ, ಅನ್ಯಾಯ, ಅನೀತಿ, ಅಕ್ರಮ ಬಹಳ ಕಾಲ ಬದುಕುವುದಿಲ್ಲ, ಅದಕ್ಕೆ ಒಂದು ಕೊನೆ ಇದ್ದೇ ಇರುತ್ತದೆ. ತಾನೇ ಕೊಲೆ ಮಾಡಿದಂಥ ಸ್ನಾನಿಕ ಯೌವನರ ಬಗ್ಗೆ ಹೆರೋದನ ಮನಸ್ಸು ಚುಚ್ಚಿ ಅವನಿಗೆ ಪಾಪ ಪ್ರಜ್ಞೆ ಕಾಡುವುದನ್ನು ಶುಭ ಸಂದೇಶದಿಂದ ನಾವು ಓದುತ್ತೇವೆ. ಇವನು ನಾನು ಕೊಲೆ ಮಾಡಿದ ಸ್ನಾನಿಕ ಯೌವನ ಮತ್ತೆ ಪುನರ್ಜೀವನಕ್ಕೆ ಬಂದಿದ್ದಾನೆ ಎಂದು ಹೆರೋದನ ಮನಸ್ಸಾಕ್ಷಿ ಹೆರೋದನನ್ನು ಚುಚ್ಚಿ ಪ್ರಭು ಯೇಸುವಿನ ಬಗ್ಗೆ ಅವರು ಯೇಸು ಕ್ರಿಸ್ತರಲ್ಲ ಅವನು ಸ್ನಾನಿಕ ಯೌವನ ಎನ್ನುವ ಮಾತುಗಳನ್ನು ನಾವು ನೋಡುತ್ತೇವೆ. ಆತ್ಮೀಯ ಸಹೋದರ ಸಹೋದರಿ, ಒಂದು ತಾಯಿ ಒಂದು ಮಕ್ಕಳಿಗೆ ಒಳ್ಳೆಯ ಆಚಾರ, ಒಳ್ಳೆಯ ಮೌಲ್ಯಗಳನ್ನು ಕಲಿಸಬೇಕು. ಆದರೆ ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳುವ ತಾಯಿ ತನ್ನ ಮಗಳಿಗೆ ಇನ್ನೊಬ್ಬ ಮನುಷ್ಯನ ತಲೆಯನ್ನು ಕೇಳಿದಳು. ಅದೇನು ಆಡು ಕುರಿ ತಲೆ ಕೇಳಿಲ್ಲ, ಬದಲಾಗಿ ಒಬ್ಬ ಮನುಷ್ಯನ ತಲೆ, ಅದರಲ್ಲೂ ಒಬ್ಬ ಪ್ರವಾದಿಯ ತಲೆಯನ್ನು ಕೇಳು ಎಂದು ಆ ತಾಯಿ ಮಗಳಿಗೆ ಹೇಳಿಕೊಟ್ಟಳು. ಆತ್ಮೀಯ ಸಹೋದರ ಸಹೋದರಿ, ಇತಿಹಾಸದಲ್ಲಿ ನಾವು ಓದುತ್ತೇವೆ, ಹೆರೋದರಸ ಮತ್ತು ಹೆರೋದಿಯೋಳು ಅವರ ಅಂತ್ಯ ಒಳ್ಳೆಯದಾಗಿರಲಿಲ್ಲ. ಅವರನ್ನು ಬಹಿಷ್ಕಾರ ಮಾಡಲಾಯಿತು. ಗೌಲ್ ಎನ್ನುವ ದ್ವೀಪದಲ್ಲಿ ಹೋಗಿ ಅವರಿಬ್ಬರು ಆತ್ಮಹತ್ಯೆ ಮಾಡಿಕೊಂಡರು ಎಂದು ನಾವು ಓದುತ್ತೇವೆ. ಇತರರ ಜೀವವನ್ನು ತೆಗೆಯುವವರಿಗೆ ತಮ್ಮ ಜೀವದನ್ನೇ ತೆಗೆದುಕೊಳ್ಳುವಂಥ ಪ್ರಾಯಶ್ಚಿತ್ತ ಶಿಕ್ಷೆ ದೇವರು ಅವರಿಗೆ ನೀಡುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಮೌಲ್ಯಗಳನ್ನು, ವಿಶ್ವಾಸವನ್ನು, ಭಕ್ತಿಯನ್ನು ಕಲಿಸುವ ತಂದೆ ತಾಯಿಗಳು ನಾವಾಗಬೇಕು. ಎಲ್ಲರ ಕಣ್ಣುಗಳನ್ನು ನಾವು ಜಗತ್ತಲ್ಲಿ ಮುಚ್ಚಿಸಬಹುದು, ಆದರೆ ದೇವರ ಕಣ್ಣುಗಳನ್ನು ನಾವು ಮುಚ್ಚಿಸಲು ಅಸಾಧ್ಯ. ಏಕೆಂದರೆ ದೇವರ ವಾಕ್ಯ ಸಿರಾಕನ ಪುಸ್ತಕ ಹೇಳುವಂತೆ, ಸರ್ವೇಶ್ವರನ ಕಣ್ಣುಗಳು ಸೂರ್ಯನ ಕಣ್ಣುಗಳಿಂದ 10,000 ಪಟ್ಟು ಪ್ರಕಾಶಮಾನವು. ಆದ್ದರಿಂದ ದೇವರ ಕಣ್ಣುಗಳನ್ನು ಮುಚ್ಚಲು ಅಸಾಧ್ಯ. ನಮ್ಮೆಲ್ಲ ಕೃತ್ಯಗಳಿಗೆ, ನಮ್ಮೆಲ್ಲ ಅನ್ಯಾಯ, ಅನೀತಿ, ಅನಾಚಾರಗಳಿಗೆ ತಕ್ಕ ಶಾಸ್ತಿಯನ್ನು ನಾವು ಅನುಭವಿಸಲೇಬೇಕು. ಇಂಥ ಪ್ರಜ್ಞೆಯಿಂದ ನಾವು ಬದುಕಲು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.